लीड्स आ पब्लिक ने एल्ला वीक्षकरिगे नमस्कार स्नेहितरे इवत्तिन एपिसोड अल्ली जियोनी ब्रांड स्मार्ट वाच अन्नु निमगे अनबॉक्सिंग माडि परिचय माड्कोड्ता इदीनि हौदु निम्म मुंदे एरडु स्मार्ट वाच गळु इरुवंतद्दु इदरल्लि ओंदन्न नम्म चानेल न लक्की व्यूअर गे गिव अवे आगि कोड्ता इदीनि सो नीवु कूड गिव अवे अल्ली पार्टिसिपेट माडबेकु अंतंद्रे वीडियोन कोनेवरेगू नोडबेकागुत्ते सो नीवेनादरु 2000 रूपायि बजेट नल्ली ओंदु बेस्ट स्मार्ट वाच अन्नु खरीदी ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ಈ ಸ್ಮಾರ್ಟ್ ವಾಚ್ ಸಹಿತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹೌದು, ಜಿಯೋನಿ ಒಂದು ಜಿ ಬಡ್ಡಿ ಸ್ಟೈಲ್ ಫಿಟ್ GSW 5 Pro ಎನ್ನುವಂತ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ತಾ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಈಗ ಬಾಕ್ಸ್ ಅನ್ನು ಓಪನ್ ಮಾಡಕ್ಕಿಂತ ಮೊದಲು ಇದರ ಮೇಲ್ಗಡೆ ಇರತಕ್ಕಂತ ಇನ್ಫಾರ್ಮೇಷನ್ ನಿಮಗೆ ತಿಳಿಸಿಬಿಡ್ತೀನಿ. ನೋಡ್ತಾ ಇದ್ರಾ, ಅದು ಬ್ರ್ಯಾಂಡಿಂಗ್ ನ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿರುವಂತದ್ದು ಜಿ ಬಡ್ಡಿ ಸ್ಟೈಲ್ ಫಿಟ್ GSW 5 Pro ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಮಧ್ಯಭಾಗದಲ್ಲಿ ವಾಚ್ ಇಮೇಜ್ ಅನ್ನು ಕೊಟ್ಟಿದ್ದಾರೆ. ಇನ್ನ ಕೆಳಗಡೆ ಭಾಗದಲ್ಲಿ ಇದರ ಒಂದು ಫೀಚರ್ಸ್ ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಈ ಒಂದು ವಾಚ್ ನಲ್ಲಿ ಕ್ಲೌಡ್ ಬೇಸ್ಡ್ ಇರತಕ್ಕಂತ 100ಕ್ಕೂ ಹೆಚ್ಚು ವಾಚ್ ಫೇಸಸ್ ಅನ್ನು ನಾವು ನೋಡಬಹುದು. ಆಮೇಲೆ ಇಲ್ಲಿ ಆಕ್ಸಿಜನ್ ಲೆವೆಲ್ ನ ಇದು ಫೈಂಡ್ ಔಟ್ ಮಾಡ್ತಾ ಇರುತ್ತೆ. ಆಮೇಲೆ 1.69 ಇಂಚಸ್ ನ ಒಂದು ಫುಲ್ ಟಚ್ ಡಿಸ್ಪ್ಲೇ ನಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು. ಇನ್ನ ವಾಚ್ ನ ಮತ್ತೊಂದು ಭಾಗದಲ್ಲಿ ಇದರ ಒಂದು ಎಲ್ಲಾ ಫೀಚರ್ಸ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದು, ಈ ಒಂದು ವಾಚ್ ವಾಟರ್ ಪ್ರೂಫ್ IP68 ಅನ್ನು ಒಂದು ಹೊಂದಿರುವಂತದ್ದು. ಆಮೇಲೆ ರಿಮೋಟ್ ಕ್ಯಾಮೆರಾ ಮತ್ತು ಮ್ಯೂಸಿಕ್ ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಸ್ಮಾರ್ಟ್ ನೋಟಿಫಿಕೇಶನ್ಸ್ ನ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಗ್ರಾವಿಟಿ ಸೆನ್ಸರ್ ಇಲ್ಲಿ ಇರುವಂತದ್ದು. ಆಮೇಲೆ 24 hours ಹಾರ್ಟ್ ರೇಟ್ ಮಾನಿಟರ್ ಇದು ಮಾಡ್ತಾ ಇರುತ್ತೆ. ಆಮೇಲೆ ಟ್ರ್ಯಾಕ್ಸ್ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳ್ತಾ ಇರುವಂತದ್ದು. ಸ್ಪೋರ್ಟ್ಸ್ ಮತ್ತು ಆಕ್ಟಿವಿಟಿ ಟ್ರ್ಯಾಕಿಂಗ್ ಮೋಡ್ ಅನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಆಟೋ ಮಾನಿಟರಿಂಗ್ ಆಫ್ ಸ್ಲೀಪ್ ಕ್ವಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಬಾಕ್ಸ್ ನ ಮತ್ತೊಂದು ಭಾಗದಲ್ಲಿ ಇದರ ಒಂದು ಮಾಡೆಲ್ ನೇಮ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಎಲ್ಲಾ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಬರೋಣ. ಓಕೆ, ಈಗ ಬಾಕ್ಸ್ ಅನ್ನು ಓಪನ್ ಮಾಡತಕ್ಕಂತ ಸಮಯ. ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ನಮಗೆ ನೋಡ್ತಾ ಇದ್ರೆ ವಾಚ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಇದನ್ನ ಪಕ್ಕಕ್ಕಿಟ್ಟು ಇನ್ನುಳಿದ ಒಂದು ಎಕ್ಸೆಸರೀಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಮಗೆ ಒಂದು ಡಾಕ್ಯುಮೆಂಟೇಷನ್ ಅಲ್ಲಿ ಕೊಟ್ಟಿರುವಂತದ್ದು ಒಂದು ಯೂಸರ್ ಮ್ಯಾನುವಲ್ ಮತ್ತು ಮತ್ತೊಂದು ವಾರಂಟಿ ಕಾರ್ಡ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಬಿಟ್ಟರೆ ವಾಚ್ ನ ಚಾರ್ಜ್ ಮಾಡಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ನಮಗೆ ವಾಚ್ ನೋಡಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲನೇದಾಗಿ ಒಂದು ವಾಚ್ ನ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಲುಕ್ ಮತ್ತು ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಯೂಸುವಲಿ ಎಲ್ಲಾ ಸ್ಮಾರ್ಟ್ ವಾಚಸ್ ನಲ್ಲಿ ಒಂದು ಬಟನ್ ಅನ್ನ ಮಧ್ಯಭಾಗದಲ್ಲಿ ಕೊಡ್ತಾರೆ, ಬಟ್ ಇವರು ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದನ್ನ ಬಿಟ್ಟರೆ ಲುಕ್ ಮತ್ತು ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ಇದೊಂದು ಮೇಡ್ ಅಪ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು, ಬಟ್ ನೋಡಕ್ಕೆ ಸೇಮ್ ನಮಗೆ ಮೆಟಲ್ ಬಾಡಿ ತರನೇ ಕಾಣುತ್ತೆ ಅಂತ ಹೇಳ್ಬೋದು. ಆಯ್ತಾ, ಬಟ್ ಇದು ಮೇಡ್ ಅಪ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಓವರ್ ಆಲ್ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಬಜೆಟ್ ಅಲ್ಲಿ ನಮಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓಕೆ, ಈಗ ವಾಚ್ ಅನ್ನ ಆನ್ ಮಾಡೋಣ. ಜಸ್ಟ್ ಪವರ್ ಬಟನ್ 3 seconds ಪ್ರೆಸ್ ಮಾಡ್ಕೊಂಡ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ವಾಚ್ ಆನ್ ಆಗುತ್ತೆ. ನೀವು ನೋಡಬಹುದು ಇಲ್ಲಿ ನಮಗೆ ಒಂದು ಬಿಗ್ ಡಿಸ್ಪ್ಲೇ ಕೊಡ್ತಿರೋದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿ 1.69 inches ನ ಒಂದು ಬಿಗ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂತದ್ದು. 2.5D ಕರ್ವ್ ಡಿಸ್ಪ್ಲೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ವಾಚ್ ನೋಡೋಕೆ ನಮಗೆ ಸಖತ್ತ ಕಾಣುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನುಳಿದ ಫೀಚರ್ಸ್ ನ ನೋಡೋಕ್ಕಿಂತ ಮೊದಲು ಈ ವಾಚ್ ನ ನಮ್ಮ ಮೊಬೈಲ್ ಫೋನ್ ಗೆ ನಾವು ಒಂದು ಅಪ್ಲಿಕೇಶನ್ ಸಹಾಯದಿಂದ ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹೌದು, ನೀವು ನೋಡ್ತಾ ಇದ್ರೆ ಒಂದು ಯೂಸರ್ ಮ್ಯಾನುವಲ್ ಇಂದ ಕ್ಯೂ ಆರ್ ಕೋಡ್ ಅನ್ನ ಕೊಟ್ಟಿದ್ದಾರೆ. ಜಸ್ಟ್ ನಿಮ್ಮ ಒಂದು ಐಫೋನ್ ಅಲ್ಲಿ ಅಥವಾ ಆಂಡ್ರಾಯ್ಡ್ ಫೋನ್ ಅಲ್ಲಿ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಒಂದು ಜಿ ಬಡಿ ಸ್ಟೈಲ್ ಫಿಟ್ ಎನ್ನುವಂತ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಈ ವಾಚ್ ನ ನೀವು ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕನೆಕ್ಟ್ ಮಾಡ್ಕೊಂಡ ನಂತರ ನೋಡ್ತಾ ಡಿವೈಸ್ ಅಲ್ಲಿ ಟೈಮಿಂಗ್ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ನಂತರ ಈ ಒಂದು ವಾಚ್ ನಲ್ಲಿರ್ತಕ್ಕಂತ ಒಂದು ಫೇಸಸ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಸಹಾಯದಿಂದ ನಮಗೆ 100ಕ್ಕೂ ಹೆಚ್ಚು ವಾಚ್ ಫೇಸಸ್ ಗಳು ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ನಮಗೆ ಸಿಗುತ್ತೆ. ನೀವು ಈಸಿಯಾಗಿ ಸೆಟ್ ಮಾಡ್ಕೊಳ್ಬಹುದು. ಇವನ್ ನೀವು ವಾಚ್ ಫೇಸಸ್ ನ ಎಡಿಟ್ ಸಹಿತ ಇಲ್ಲಿ ಮಾಡ್ಕೊಳ್ಬಹುದು. ಸೊ ವಾಚ್ ಫೇಸಸ್ ಅನ್ನ ನೀವು ವಿತಿನ್ ಅ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡಬಹುದು. ಆಪ್ ಸಖತ್ ಆಗಿ ಇದಕ್ಕೆ ಕನೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅಪ್ಲಿಕೇಶನ್ ತುಂಬಾ ಚೆನ್ನಾಗಿ ನೀಟ್ ಆಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ಇನ್ನ ವಾಚ್ ನ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಜಸ್ಟ್ ನೀವು ಡಿಸ್ಪ್ಲೇದಲ್ಲಿ ಸ್ಲೈಡ್ ಡೌನ್ ಮಾಡಿದ್ರಿ ಅಂತಂದ್ರೆ ಸಾಕು, ನಿಮಗೆ ಒಂದು ವಾಚ್ ನ ಸೆಟ್ಟಿಂಗ್ಸ್ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು, ಅಥವಾ ವೆದರ್ ಇನ್ಫಾರ್ಮೇಶನ್ ನಿಮಗೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನ ಸ್ಲೈಡ್ ಅಪ್ ಮಾಡಿದ್ರೆ ಒಂದು ಮೆಸೇಜ್ ನೋಟಿಫಿಕೇಶನ್ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನಿಮ್ಮ ಫೋನ್ಗೆ ಬಂದಿರತಕ್ಕಂತ ಮೆಸೇಜ್ ನೋಟಿಫಿಕೇಶನ್ ಈಸಿಯಾಗಿ ನೀವು ವಾಚ್ ನಲ್ಲೇ ನೋಡಬಹುದು. ಇನ್ನ ಲೆಫ್ಟ್ ಸೈಡ್ ಇಂದ ಸ್ಲೈಡ್ ಮಾಡಿದ್ರೆ ಒಂದು ವಾಚ್ ನ ಎಲ್ಲಾ ಫೀಚರ್ಸ್ ಗಳು ಇಲ್ಲಿ ನಿಮಗೆ ಕಾಣುತ್ತೆ. ಸ್ಟೆಪ್ಸ್ ಆಗಿರ್ಬೋದು, ಸ್ಲೀಪ್ ಮಾನಿಟರ್ ಆಗಿರ್ಬೋದು, ಹಾರ್ಟ್ ರೇಟ್ ಮಾನಿಟರ್, ಸ್ಪೋರ್ಟ್ಸ್ ಮೋಡ್, ಆಮೇಲೆ ಆಕ್ಸಿಜನ್ ಲೆವೆಲ್ ಪಾಯಿಂಟ್ ಔಟ್ ಮಾಡಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ವೆದರ್ ನಿಮಗೆ ಇಲ್ಲಿ ಅಕ್ಯುರೇಟ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಶಟರ್ ಅಂತ ಇನ್ನೊಂದು ಆಪ್ಷನ್ ಇದೆ. ನಿಮ್ಮ ಮೊಬೈಲ್ ಫೋನ್ ಒಂದು ಕ್ಯಾಮ್ರಾವನ್ನು ನೀವು ಈ ಒಂದು ವಾಚ್ ಮೂಲಕ ನೀವು ಆಪರೇಟ್ ಮಾಡಬಹುದು. ಆಮೇಲೆ ಪ್ಲೇಯರ್ ಅಂತ ಇನ್ನೊಂದು ಆಪ್ಷನ್ ಇದೆ. ನಿಮ್ಮ ಒಂದು ಮ್ಯೂಸಿಕ್ ಪ್ಲೇಯರ್ ನ ಸಹಿತ ವಾಚ್ ನಲ್ಲಿ ನೀವು ಕಂಟ್ರೋಲ್ ಮಾಡಬಹುದು. ರಿಲ್ಯಾಕ್ಸ್ ಅಂತ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸ್ಟಾಪ್ ವಾಚ್ ಆಗಿರ್ಬೋದು, ಅಲಾರಾಮ್ ಆಗಿರ್ಬೋದು, ಕೌಂಟ್ ಡೌನ್, ಫ್ಲಾಶ್ ಲೈಟ್, ಆಮೇಲೆ ಸೆಟ್ಟಿಂಗ್ಸ್ ನಿಮಗೆ ಒಂದು ಲೆಫ್ಟ್ ಸೈಡ್ ಸ್ಲೈಡ್ ಮಾಡಿದ್ರೆ ಸಿಗುತ್ತೆ. ಆಮೇಲೆ ಈ ವಾಚ್ ನಲ್ಲಿ ಮಲ್ಟಿಪಲ್ ಸ್ಪೋರ್ಟ್ಸ್ ಮೋಡ್ ಇರುವಂತದ್ದು. ಇನ್ ಕೇಸ್ ನೀವೇನಾದ್ರೂ ವಾಕಿಂಗ್ ಮಾಡ್ತೀರಾ ಅಂತಂದ್ರೆ, ರನ್ನಿಂಗ್ ಮಾಡ್ತೀರಾ ಅಂತಂದ್ರೆ,
ಬಳಸಿಕೊಂಡು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಬಹುದು. ಆಮೇಲೆ ಇಲ್ಲಿ ನಾವು ಅಕ್ಯೂರೇಟ್ ಆಗಿ ಹಾರ್ಟ್ ರೇಟ್ ಮಾನಿಟರ್ ನಾವು ಮಾಡಬಹುದು. ನೋಡ್ತಾ ಇದ್ರಾ ನಮಗೆ ಎಕ್ಸಾಕ್ಟ್ ಆಗಿ ಹಾರ್ಟ್ ರೇಟ್ ಮಾನಿಟರ್ ಮಾಡಿದ್ರೆ ತೋರಿಸುತ್ತೆ. ಅಷ್ಟೇ ಅಲ್ಲದೆ ಒಂದು ಕೋವಿಡ್ ಟೈಮ್ ಅಲ್ಲಿ ನಾವು ಆಕ್ಸಿಜನ್ ಲೆವೆಲ್ ನ ಫೈಂಡ್ ಔಟ್ ಮಾಡಕ್ಕೆ ಬೇರೆ ಬೇರೆ ಡಿವೈಸ್ ಗಳನ್ನ ಪರ್ಚೇಸ್ ಮಾಡ್ತೀವಿ. ಅದರ ಬದಲಾಗಿ ಈ ಒಂದು ವಾಚ್ ಮೂಲಕನೇ ನಮ್ಮ ಒಂದು ಆಕ್ಸಿಜನ್ ಲೆವೆಲ್ ನ ಸಹಿತ ನಾವು ಫೈಂಡ್ ಔಟ್ ಮಾಡಬಹುದು. ಆಮೇಲೆ ಈ ವಾಚ್ ನ ಒಂದು ಬ್ಯಾಟರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ 220 mAh ಬ್ಯಾಟರಿ ನ ಕೊಟ್ಟಿದ್ದಾರೆ. ಒಂದ್ಸರಿ ನಾವು ಇದನ್ನ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದೀವಿ ಅಂತಂದ್ರೆ 25 ದಿನಗಳ ಕಾಲ ನಮಗೆ ಸ್ಟ್ಯಾಂಡ್ ಬೈ ಟೈಮ್ ಇಲ್ಲಿ ಸಿಗುತ್ತೆ. ಆಮೇಲೆ ನಾವು 8 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದು ವಾಚ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ಬಹುಮುಖ್ಯವಾಗಿ ವೆದರ್ ಇನ್ಫಾರ್ಮೇಶನ್ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ಆಮೇಲೆ ಇಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ನೀವು ಕೈನ ತೊಳೆಯುವಾಗ ಆಗಿರ್ಬೋದು, ಮಳೆಯಲ್ಲಿ ನೀವು ನೆಂದ್ರಿ ಅಂತಂದ್ರೆ ಯಾವುದೇ ಒಂದು ಇಶ್ಯೂಸ್ ಇಲ್ಲಿ ಆಗಲ್ಲ ಅಂತ ಹೇಳ್ಬೋದು. ಸೊ ಇಷ್ಟೊಂದು ಫೀಚರ್ಸ್ ಇರತಕ್ಕಂತ ಈ ವಾಚ್ ನ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ 2799 ರೂಪಾಯಿ, 2300 ರೂಪಾಯಿ ಅಫೋರ್ಡಬಲ್ ಪ್ರೈಸ್ ನಲ್ಲಿ ನಮಗೆ ಈ ಒಂದು ವಾಚ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಏನ್ ಬಹು ಇಷ್ಟೊಂದು ಕಾಸ್ಟ್, ಇಷ್ಟು ಬೆಲೆನ ಕೊಡ್ಬೋದಾ ಅಂತ ಕೇಳೋದಾದ್ರೆ, ಸೊ ಸ್ಪೆಸಿಫಿಕೇಶನ್ ವೈಸು ಆಮೇಲೆ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ವೈಸು ಈ ವಾಚ್ಗೆ ಈ ಬೆಲೆನ ಕೊಡ್ಬೋದಾಗಿತ್ತು. ಬಟ್ ನನಗೆ ಇಲ್ಲಿ ಸ್ಟ್ರಿಪ್ ಕ್ವಾಲಿಟಿ ಅಷ್ಟೇನೂ ಇಷ್ಟ ಆಗಲಿಲ್ಲ. ಸೊ ಸ್ಟ್ರಿಪ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಓಕೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವೆಲ್ಲವನ್ನ ಕನ್ಸಿಡರ್ ಮಾಡಿದಾಗ ಈ ವಾಚ್ಗೆ ಒಂದು 2000 ರೂಪಾಯಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು. ಸೊ ನಿಮಗೇನು ಅನಿಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ಬರೀರಿ. ಇನ್ನು ಈ ವಾಚ್ ಅನ್ನ ನಿಮ್ಮದಾಗಿಸಿಕೊಳ್ಳಕ್ಕೆ ಅಂದ್ರೆ ಗಿವ್ ಅವೇ ದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಏನ್ ಮಾಡಬೇಕು ಅಂತ ನೋಡೋದಾದ್ರೆ ಕಂಪಲ್ಸರಿ ಈ ವಿಡಿಯೋನ ನೀವು ಶೇರ್ ಮಾಡಬೇಕಾಗುತ್ತೆ. ನಂತರ ಇನ್ಸ್ಟಾಗ್ರಾಮ್ ಅಲ್ಲಿ ನೀಡ್ಸ್ ಅ ಪಬ್ಲಿಕ್ ಪೇಜ್ ಇರುತ್ತೆ. ಸೊ ಅಲ್ಲಿ ಒಂದು ಪೋಸ್ಟ್ ಹಾಕಿರ್ತೀನಿ, ಆ ಪೋಸ್ಟ್ ಗೆ ನೀವು ಕಮೆಂಟ್ ಮಾಡಬೇಕಾಗುತ್ತೆ ಈ ವಾಚ್ ನಿಮಗೆ ಬೇಕು, ಆಮೇಲೆ ಇದರಲ್ಲಿ ಯಾವ ಫೀಚರ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಅಲ್ಲಿ ನಾನು ಒಬ್ಬ ಲಕ್ಕಿ ವಿವರ್ ನ ಚೂಸ್ ಮಾಡಿ ಬರುವ 15ನೇ ತಾರೀಕಿಗೆ ರಿಸಲ್ಟ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನಂತರ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊರಿಯರ್ ಮೂಲಕ ಈ ವಾಚ್ ನ ಒಬ್ಬ ಲಕ್ಕಿ ವಿವರ್ ಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನ ಈ ವಾಚ್ ನಿಮಗೇನಾದ್ರೂ ಇಷ್ಟ ಆಗಿತ್ತು, ನೀವು ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನೇರವಾದ ಲಿಂಕ್ ಕೊಟ್ಟಿರ್ತೀನಿ, ಒಂದು ಲಿಂಕ್ ಮೂಲಕ ನೀವು ಸಹಿತ ಈ ಒಂದು ವಾಚ್ ನ ಪರ್ಚೇಸ್ ಮಾಡಿ ಎಂಜಾಯ್ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.